ಗಾಯ್ಸ್, ವಾಟ್ ಡು ಯು ಥಿಂಕ್? ಒಂದೇ ಒಂದಿನ ಯೂಟ್ಯೂಬ್ ಕಂಪ್ಲೀಟ್ ಆಗಿ ಬಂದಾಗ್ಬಿಟ್ರೆ ನೀವು ಯಾವುದನ್ನು ಯೂಸ್ ಮಾಡ್ತೀರಾ? ಓಕೆ, October 16, 2018 ಇದೇ ಥರ ಒಂದು ಘಟನೆ ನಡೆದಿತ್ತು. ರಾತ್ರಿ 8-9 ಗಂಟೆ ಸುಮಾರಿಗೆ ಯೂಟ್ಯೂಬ್ ಕೆಲವು ಗಂಟೆಗಳ ಕಾಲ ಶಟ್ ಡೌನ್ ಆಗಿತ್ತು. ಯಾರೂ ಕೂಡ ಯೂಟ್ಯೂಬ್ನ ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಗಾಯ್ಸ್, ಈ ಸಿಚುಯೇಷನಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಯೂಟ್ಯೂಬ್ಗೆ ಆಲ್ಟರ್ನೇಟಿವ್ ಆಗಿ ಯಾವುದನ್ನು ಚೂಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಇದೆಯಾ? ಆ್ಯಂಡ್ ತುಂಬ ಜನ ಯಾವ ವೆಬ್ಸೈಟ್ಗೆ ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರು ಅಂತ ಗೊತ್ತಾ? ಅದೇ ಪೋರ್ನ್ಹಬ್. ಹೌದು ಗಾಯ್ಸ್, ಯೂಟ್ಯೂಬ್ ಡೌನ್ ಆಗಿದ್ದ ಸ್ವಲ್ಪ ಹೊತ್ತಿಗೆ ಈ ಪೋರ್ನ್ ವೆಬ್ಸೈಟ್ನ ಟ್ರಾಫಿಕ್ 21%ಗೆ ಇನ್ಕ್ರೀಸ್ ಆಗಿತ್ತು. ಆ್ಯಂಡ್ ಯೂಟ್ಯೂಬ್ ವಾಪಸ್ ಬಂದ ಮೇಲೆ ಈ ಟ್ರಾಫಿಕ್ ಮತ್ತೆ ನಾರ್ಮಲ್ ಕಂಡೀಷನ್ಗೆ ಬಂದಿತ್ತು. ಒಂದು ಕಾಲ ಇತ್ತು, ಜನಗಳು ತಾವಾಗೆ ಡಿಸೈಡ್ ಮಾಡ್ತಾಯಿದ್ರು ಇವತ್ತು ನಾನು ಸೆಕ್ಷುವಲ್ ಕಂಟೆಂಟ್ ನೋಡಬೇಕು ಅಂತ. ಆದರೆ ಕೆಲವು ವರ್ಷಗಳಿಂದ ಈ ಕಂಟ್ರೋಲ್ನ ನಿಮ್ಮಿಂದ ಕಿತ್ಕೊಂಡಿದ್ದಾರೆ ಈ ಬಿಗ್ ಕಂಪನೀಸ್, ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಜಾಯಿಂಟ್ಸ್. ಇವರೆಲ್ಲ ಕಂಟ್ರೋಲ್ ಮಾಡ್ತಿದ್ದಾರೆ ನೀವು ಯಾವಾಗ ಏನು ನೋಡಬೇಕು ಅನ್ನೋದನ್ನು. ಯಾಕಂದರೆ ಇದರ ಹಿಂದೆ ಇವರದ್ದು ದೊಡ್ಡ ಪ್ಲ್ಯಾನೇ ಇದೆ. ಲಕ್ಷಾಂತರ ಜನರನ್ನು ಇದರಲ್ಲಿ ಟ್ರ್ಯಾಪ್ ಮಾಡ್ತಿದ್ದಾರೆ. ಆ್ಯಂಡ್ ನೀವು ಕೂಡ ಇದರ ಒಂದು ಪಾರ್ಟ್ ಆಗಬೇಕು ಅನ್ನೋದೇ ಇದರ ಉದ್ದೇಶ. ನಿಮ್ಮ ಲೈಫ್ ಗೋಲ್ ಆ್ಯಂಡ್ ಪರ್ಪಸ್ನ ಮರೆತು ನೀವು ಇದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ. ನಿಮ್ಮ ಲೈಫ್ ಆ್ಯಂಡ್ ಅಟೆನ್ಷನ್ ಯಾವಾಗಲೂ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಇರುತ್ತೆ. ಯಾಕಂದರೆ ಇವತ್ತು ನೀವು ಸೆಕ್ಷುವಲಿ ಸ್ಟಿಮ್ಯುಲೇಟೆಡ್ ಫೀಲ್ ಬರೆಸ್ಕೊಳ್ಳೋದಕ್ಕೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಲೇಬೇಕು ಅಂತೇನಿಲ್ಲ. ಜಸ್ಟ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ರೀಲ್ಸ್, ಸ್ನ್ಯಾಪ್ಚಾಟ್, ಯೂಟ್ಯೂಬ್, ರೆಡಿಟ್, ಕೆಲವೊಂದ್ಸಲ ಟಿವಿ ಕೂಡ ಮನೆಯಿಂದ ಆಚೆ ಹೋದರೂ ಪ್ರತಿ ಕಡೆ ನಿಮ್ಮನ್ನು ಸೆಕ್ಷುವಲಿ ಟ್ರಿಗರ್ ಮಾಡೋ ಅಂಥ ಕಂಟೆಂಟ್ಸ್ನ ತುಂಬ ತೋರಿಸ್ತಿರ್ತಾರೆ. ಆ್ಯಂಡ್ ಅದನ್ನು ನೀವು ನೋಡಿದ ತಕ್ಷಣವೇ ಆಟೋಮೆಟಿಕಲಿ ನೀವು ಸೆಕ್ಷುವಲಿ ಟ್ರಿಗರ್ ಆಗ್ತೀರಾ. ಸೋಷಿಯಲ್ ಮೀಡಿಯಾ ಕೇವಲ ನಿಮ್ಮನ್ನು ಲೈಫಿಂದ ಮಾತ್ರ ಡಿಸ್ಟ್ರಾಕ್ಟ್ ಮಾಡ್ತಿಲ್ಲ, ನಿಧಾನಕ್ಕೆ ನಿಮ್ಮ ಜೀವನ ಕೂಡ ಹಾಳು ಮಾಡ್ತಿದೆ. ಬಟ್ ಸಡನ್ಲಿ ಯಾಕೆ ಈ ಥರ ಆಯಿತು? ಯಾಕೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಸಾಫ್ಟ್ ಪಾಯಿಂಟ್ ಸೆಟ್ ಆಗಿ ಬದಲಾಗ್ತಿದ್ದಾವೆ? ಆ್ಯಂಡ್ ಯಾಕೆ ಎಲ್ಲಿ ನೋಡಿದ್ರೂ ನಮ್ಮನ್ನು ಸೆಕ್ಷುವಲಿ ಟ್ರಿಗರ್ ಮಾಡುವಂಥ ಕಂಟೆಂಟ್ಸೇ ಸಿಗ್ತಿದ್ದಾವೆ? ಫಸ್ಟ್ ಆಫ್ ಆಲ್, ಇದು ಯಾವುದು ಸಡನ್ಲಿ ಆಗಿರೋದಲ್ಲ. ದಿಸ್ ಈಸ್ ನಾಟ್ ಎನ್ ಆಕ್ಸಿಡೆಂಟ್. ಬಟ್ ಇದು ಇಡೀ ಪ್ರಪಂಚಕ್ಕೆ ಅತಿ ಬುದ್ಧಿವಂತನ ಒಂದು ಪ್ಲ್ಯಾನ್, ನಿಮ್ಮನ್ನು ಈ ಟ್ರ್ಯಾಪ್ ಒಳಗಡೆ ಸಿಕ್ಕಾಕಿಸ್ಬೇಕು ಅಂದ್ಕೊಂಡಿರೋನ ಪ್ಲ್ಯಾನ್. ಅವ್ರಿಗೆ ಬೇಕಾಗಿರೋದೊಂದೇ, ನೀವು ಇದರಿಂದ ಆಚೆ ಬರೋಕ್ಕಾಗಬಾರ್ದು. ಹೇಗೆ ಅಂದರೆ, ಟ್ವಿಟರ್ಗೆ ನಮ್ಮ 13% ಆಫ್ ದ ಪ್ಲ್ಯಾಟ್ಫಾರ್ಮ್ ಪೋರ್ನೋಗ್ರಫಿಯಿಂದನೇ ತುಂಬಿಕೊಂಡಿದೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಿಲ್ಲ ಅಂತೀರಾ? ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಅವರಿಗೂ ಗೊತ್ತು ಅವರ ಪ್ಲ್ಯಾಟ್ಫಾರ್ಮಲ್ಲಿ ಎಷ್ಟು ಹಾಫ್ ನ್ಯೂಡಿಟಿ ಕಂಟೆಂಟ್ ಇದೆ ಅಂತ. ಬಟ್ ಇದುವರೆಗೂ ಇದ್ರ ಬಗ್ಗೆ ಅವರೇನಾದರೂ ಆ್ಯಕ್ಷನ್ ತೊಗೊಂಡಿದ್ದಾರಾ? ಇಲ್ಲ. ಬಟ್ ವೈ? ಆನ್ಸರ್ ಈಸ್ ವೆರಿ ಸಿಂಪಲ್. ಈ ಎಲ್ಲ ಸೋಷಿಯಲ್ ಮೀಡಿಯಾ ಕಂಪನೀಸ್ಗೂ ಬೇಕಾಗಿರೋದು ಸಾಧ್ಯ ಆದಷ್ಟು ಅವರ ಪ್ಲ್ಯಾಟ್ಫಾರ್ಮ್ಸ್ನ ನಿಮ್ಮ ಕೈಯಲ್ಲಿ ಯೂಸ್ ಮಾಡೋ ಹಾಗೆ ಮಾಡಬೇಕು ಅನ್ನೋದು. ಯಾಕಂದರೆ ನೀವು ಅವರ ಪ್ಲ್ಯಾಟ್ಫಾರ್ಮ್ಸ್ನ ಯೂಸ್ ಮಾಡಿದಷ್ಟು ಅವರ ಸಂಪಾದನೆ ಹೆಚ್ಚಾಗುತ್ತೆ, ನಿಮ್ಮ ಅಟೆನ್ಷನ್ನೇ ಅವರ ಪ್ರಾಫಿಟ್. ಯಾರಿಗೆ ನೀವು ಯಾವ ಪ್ಲ್ಯಾಟ್ಫಾರ್ಮ್ನ ಓಪನ್ ಮಾಡಿದ್ರು ನಿಮಗೆ ಇಂಟ್ರೆಸ್ಟ್ ಇರೋ ಕಂಟೆಂಟ್ಸ್ನೇ ಶೋ ಮಾಡ್ತಾರೋ ಅವರಿಗೆ, ಅದರಿಂದ ಅವರ ಆ್ಯಪಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀರಾ. ಯಾಕಂದರೆ ಈ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ಪರ್ಸನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದು ಮೇಲ್ ಆಗಿರ್ಬೋದು ಇಲ್ಲ ಫೀಮೇಲ್, ವಯಸ್ಸಾಗಿರೋರು, ಟೀನೇಜರ್ಸ್, ಪ್ರತಿಯೊಬ್ಬರ ಇಂಟ್ರೆಸ್ಟ್ ಸೆಕ್ಸ್. ಆ್ಯಂಡ್ ನೀನೇ ಇದಕ್ಕೆ ಸಾಕ್ಷಿ. ಒಂದು ಸಲ ಈ ಡೇಟಾ ನೋಡು. ಅಕಾರ್ಡಿಂಗ್ ಟು ದಿಸ್, ಒಬ್ಬ ವ್ಯಕ್ತಿಯ ಬಾಡಿನ ಎಷ್ಟು ಎಕ್ಸ್ಪೋಸ್ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಅವಳೆಷ್ಟು ತೋರಿಸ್ತಾಳೋ ಅಷ್ಟು ಲೈಕ್ಸ್ ತಗೋತಾಳೆ ಅವ್ರ ತಗೋತಾನೆ. ಅದು ಯಾವುದೇ ನಿಶ್ ಆಗಿರ್ಬೋದು, ಸೆಲೆಬ್ರಿಟೀಸ್, ಫ್ಯಾಷನ್, ಫಿಟ್ನೆಸ್ ಆ್ಯಂಡ್ ಟ್ರಾವೆಲ್, ಅವಳ ಬಾಡಿನ ಎಷ್ಟು ಎಕ್ಸ್ಪೋಸ್ ಮಾಡ್ತಾಳೋ ಅಷ್ಟೇ ಲೈಕ್ಸ್ ತಗೋತಾಳೆ. ಇದೇ ಕಾರಣಕ್ಕೆ ಎಲ್ಲ ಸೋಷಿಯಲ್ ಮೀಡಿಯಾ ಕಂಪನೀಸ್ ಬಾಡಿ ಎಕ್ಸ್ಪೋಷರ್, ಹಾಫ್ ನ್ಯೂಡಿಟಿ ಇರೋ ಕಂಟೆಂಟ್ಸ್ನೇ ನಿಮಗೆ ಪುಷ್ ಮಾಡ್ತಾರೆ. ಬಟ್ ನಾವೆಲ್ಲ ಮರ್ತೋಗ್ತಾ ಇದ್ದೀವಿ, ಈ ಎಲ್ಲ ಕಂಪನಿಗಳ ಉದ್ದೇಶ ಜಸ್ಟ್ ಬಿಸ್ನೆಸ್. ಏನೋ ಒಂದನ್ನು ಸೇಲ್ ಮಾಡಿ ದುಡ್ಡು ಸಂಪಾದನೆ ಮಾಡೋದು. ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟ್ರಿ ನೋಡೋರಿಗೆ ಗೊತ್ತಿರುತ್ತೆ, ಅದರಲ್ಲಿ ಒಂದು ಡೈಲಾಗ್ ಇದೆ, ವೆನ್ ಯು ಆರ್ ನಾಟ್ ಪೇಯಿಂಗ್ ಫಾರ್ ದ ಪ್ರಾಡಕ್ಟ್ ದೆನ್ ಯು ಆರ್ ದ ಪ್ರಾಡಕ್ಟ್. ನೀವು ಈ ಸೆಕ್ಷುವಲ್ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ದೀರಾ ಆ್ಯಂಡ್ ಬೇರೆ ಯಾರ್ದೋ ವ್ಯವಹಾರಕ್ಕೆ ನೀವು ಸೋಲ್ಡ್ ಆಗಿದ್ದೀರಾ. ಈ ಟ್ರ್ಯಾಪಲ್ಲಿ ಬಿದ್ದರೆ ನಿಮ್ಮ ಮೈಂಡ್ಗೆ ರೇಷನಲ್ ಡಿಸಿಷನ್ಸ್ ತೊಗೊಳೋಕ್ಕಾಗಲ್ಲ. ಎರೀಲಿ ಆ್ಯಂಡ್ ಲೋವೆನ್ಸ್ಟೈನ್ ಅನ್ನೋ ಇಬ್ಬರು ಸೈಕಾಲಜಿಸ್ಟ್ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಮೇಲೆ ಒಂದು ಪ್ರಯೋಗ ಮಾಡ್ತಾರೆ. ಅಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ಗೂ ಒಂದು ಕ್ವಶನ್ ಕೇಳಲಾಯಿತು. ಆಮೇಲೆ ಎಲ್ಲ ಸ್ಟೂಡೆಂಟ್ಸ್ನು ಆ್ಯಕ್ಚುಯಲಿ ಅರೌಸ್ಡ್ ಸ್ಟೇಟ್ಗೆ ತೊಗೊಂಡು ಹೋಗಲಾಯಿತು. ಆ್ಯಂಡ್ ಆಫ್ಟರ್ ದ್ಯಾಟ್ ಅದೇ ಕ್ವಶನ್ನ ಮತ್ತೆ ಕೇಳ್ತಾರೆ. ಆದರೆ ಆ್ಯಕ್ಚುಯಲಿ ಅರೌಸ್ಡ್ ಸ್ಟೇಟಲ್ಲಿದ್ದ ಸ್ಟೂಡೆಂಟ್ಗಳ ರಿಸಲ್ಟ್ ಕಂಪ್ಲೀಟ್ ಆಗಿ ಬದಲಾಗಿತ್ತು. ಇದರಿಂದ ಅರ್ಥ ಆಗಿದ್ದೇನು ಅಂದರೆ, ನೀವು ಲೈಂಗಿಕವಾಗಿ ಪ್ರಚೋದನೆಗೊಳಗಾದಾಗ
ನೀವು ತಗೊಳ್ಳೋ ನಿರ್ಧಾರಗಳು ತುಂಬಾ ವಿಭಿನ್ನವಾಗಿರ್ತವೆ. ಮತ್ತೆ ಈ ಎಲ್ಲಾ ಸೋಷಿಯಲ್ ಮೀಡಿಯಾ ಕಂಪನೀಸ್ ಈ ನಿಮ್ಮ ದೌರ್ಬಲ್ಯದ ಲಾಭ ತಗೋತಿದ್ದಾರೆ. ವೆಬ್ಸೈಟ್ಗೆ ಬರೋ ಟ್ರಾಫಿಕ್ ಸ್ಲೋ ಆಗಿ ಇಲ್ಲಿಗೆ ಶಿಫ್ಟ್ ಆಗ್ತಿದೆ. ಅಂಡ್ ಈ ಕಂಪನೀಸ್ ಅದರಿಂದ ತುಂಬಾ ಲಾಭ ಕೂಡ ಮಾಡ್ತಿದ್ದಾರೆ. ಅಂಡ್ ಈ ಎಲ್ಲಾ ಕಂಪನಿಗಳು ಅವರ ಪ್ರಾಫಿಟ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ನ ಸೆಕ್ಷುಯಲೈಸ್ ಮಾಡ್ತಿರೋದ್ರಲ್ಲಿ ಯಾವ ಡೌಟೂ ಇಲ್ಲ. ನೀವಿವತ್ತು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಏನು ನೋಡ್ತಿದ್ದೀರೋ ಅದು ಸಾಫ್ಟ್ ಪೋರ್ನ್. ಇದು ನಿಮ್ಮನ್ನ ಆ್ಯಕ್ಚುಯಲ್ ಕಡೆ ಕರ್ಕೊಂಡು ಹೋಗುತ್ತೆ. ಅಂಡ್ ಆ ಮಾಸ್ಟರ್ಬೇಷನ್ ಮಾಡ್ಕೊಳ್ಳೋ ಥರ ಮಾಡುತ್ತೆ. ಅದಾದಮೇಲೆ ಆರ್ಗಾಸಮ್, ಈ ಎಲ್ಲ ಪ್ರಾಸೆಸ್ನ PMO ಅಂತಲೂ ಕರೀತಾರೆ. ಅಂದರೆ ಪೋರ್ನ್, ಮಾಸ್ಟರ್ಬೇಷನ್, ಆರ್ಗಾಸಮ್. ಪೋರ್ನ್ ನೋಡೋದ್ರಿಂದ ತುಂಬ ಡಿಸ್ಅಡ್ವಾಂಟೇಜಸ್ ಇದ್ದಾವೆ. ನಿಮ್ಮ ರಿಲೇಷನ್ಶಿಪ್ ಹಾಳಾಗುತ್ತೆ, ಸೆಕ್ಸ್ ಲೈಫ್ ಹದಗೆಡುತ್ತೆ, ಡಿಪ್ರೆಷನ್, ಆಂಗ್ಸೈಟಿ ಹೆಚ್ಚಾಗುತ್ತೆ. ಇವೆಲ್ಲ ಪೋರ್ನ್ ಅಂಡ್ ಮಾಸ್ಟರ್ಬೇಷನ್ನ ಸೈಡ್ ಎಫೆಕ್ಟ್ಸ್. ಬಟ್ ರಾಕಿ ಬ್ರೋ, ಈ ಮಾಸ್ಟರ್ಬೇಷನ್ ಹಾರ್ಮ್ಫುಲ್ ಅಲ್ಲ, ಅದು ನಾರ್ಮಲ್ ಅಲ್ವಾ ಬ್ರೋ? ಆಲ್ ರೈಟ್, ಎಲ್ರಿಗೂ ಈ ಡೌಟ್ ಒಂದಲ್ಲ ಒಂದ್ಸಲ ಬಂದೇ ಇರುತ್ತೆ. ಈ ಮಾಸ್ಟರ್ಬೇಷನ್ ಒಳ್ಳೇದಾ ಇಲ್ಲ ಕೆಟ್ಟದಾ? ಹಾಗಂತ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಮನೆಯವ್ರನ್ನ ಕೇಳೋಕ್ಕಾಗಲ್ಲ. ಫ್ರೆಂಡ್ಸ್ನ ಕೇಳೋಣ ಅಂದರೆ ಅವರು ಕೂಡ ಅದನ್ನೇ ಮಾಡ್ತಿರ್ತಾರೆ. ಪ್ಲಸ್ ಹೋಗ್ಲಿ, ಇಂಟರ್ನೆಟ್ಟಲ್ಲಾದರೂ ನೋಡೋಣ ಅಂತ ಹೋದರೆ ಅಲ್ಲಿ ನಿಮಗೆ ಸಾವಿರ ವಿಡಿಯೋ ಸಿಗ್ತವೆ ಮಾಸ್ಟರ್ಬೇಷನ್ ಕೆಟ್ಟದಲ್ಲ, ಇಟ್ಸ್ ಸೇಫ್ ಅಂತ ಹೇಳಿಕೊಂಡು ಆ ವಿಡಿಯೋಸ್ನ ನೋಡಿ, ಓ ಇಷ್ಟೊಂದು ಜನ ಹೇಳ್ತಿದ್ದಾರೆ ಅಂದಮೇಲೆ ಅದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಅನಿಸುತ್ತೆ, ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಆಗ್ತೀರಾ. ಓಕೆ ಓಕೆ, ಅವ್ರು ಹೇಳೋ ಥರನೇ ಅದು ನಾರ್ಮಲ್ ಆ್ಯಂಡ್ ಸೇಫೇ ಆಗಿದ್ದರೆ ಲಾಸ್ಟ್ 10 ಇಯರ್ಸಲ್ಲಿ ಇಂಡಿಯಾದಲ್ಲಿ ಫರ್ಟಿಲಿಟಿ ರೇಟ್ 20%ಗೆ ಡೌನ್ ಆಗಿದೆ. ಯಾಕೆ? ಸೋ ಮೆನಿ ಮೆನ್ಸ್ 20s ಪ್ರೀಮೆಚೂರ್ ಇಜಾಕ್ಯುಲೇಷನ್ ಆ್ಯಂಡ್ ಎರೆಕ್ಟೈಲ್ ಡೈಸ್ಫಂಕ್ಷನ್ ಅಂತ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಯಾಕೆ? ಮೇಲ್ ಆ್ಯಂಡ್ ಫೀಮೇಲಲ್ಲಿ ಪೋರ್ನ್ ಅಡಿಕ್ಷನ್ ದಿನೇ ದಿನೇ ಯಾಕೆ ಜಾಸ್ತಿ ಆಗ್ತಿದೆ? ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಇದು ಇವತ್ತು ದೊಡ್ಡ ಪ್ರಾಬ್ಲಮ್ ಆಗಿ ಬೆಳೆದಿದೆ. ಆ್ಯಂಡ್ ಅವರೆಲ್ಲ ಕೋಳಿಗಳ ಥರ ನೆಲದೊಳಗೆ ತಲೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಯಾರು ಇಷ್ಟು ದೊಡ್ಡ ಪ್ರಾಬ್ಲಮ್ನ ನೋಡೋಕ್ಕಾಗಲ್ವೋ, ಯಾರ ಕೈಯಲ್ಲಿ ಇದರಿಂದ ಆಚೆ ಬರೋಕ್ಕಾಗಲ್ವೋ ಅವರು. ಆಚೆ ತುಂಬ ಜನ ಹೇಳ್ತಿದ್ದಾರೆ ಈ ಮಾಸ್ಟರ್ಬೇಷನ್ ಅನ್ನೋದು ಸೇಫ್, ಬಟ್ ಇದು ಸೇಫ್ ಅಲ್ಲ, ನಾರ್ಮಲ್ ಅಲ್ಲ, ನ್ಯಾಚುರಲ್ ಕೂಡ ಅಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಿಮ್ಮ ಬಾಡಿಗೆ ಯಾವುದು ತುಂಬ ನ್ಯಾಚುರಲ್, ಸೆಕ್ಸ್ ಆರ್ ಮಾಸ್ಟರ್ಬೇಷನ್? ನಿಮ್ಮ ಬಾಡಿ ಆಪೋಸಿಟ್ ಜೆಂಡರ್ ಜೊತೆ ಕನೆಕ್ಟ್ ಆಗೋದಕ್ಕೆ ತಯಾರಾಗಿದ್ಯಾ, ಇಲ್ಲ ಪೋರ್ನ್ ನೋಡಿಕೊಂಡು ಕೈ ಯೂಸ್ ಮಾಡೋದಕ್ಕ? ಮಾಸ್ಟರ್ಬೇಷನ್ ಮಾಡ್ತಾ ನೀವು ಬೇಸಿಕಲಿ ಸೆಕ್ಸ್ನ ರೆಪ್ಲಿಕೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ? ಅಂಡ್ ನಿಮಗನ್ನಿಸ್ತಿದೆ ಇದೆಲ್ಲ ನಾರ್ಮಲ್, ಫ್ಯೂಚರಲ್ಲಿ ಇದಕ್ಕೆ ನೀವು ಯಾವುದೇ ಬೆಲೆ ಕಟ್ಟಬೇಕಾಗಿಲ್ಲ, ಬಟ್ ಸೀರಿಯಸ್ಲಿ ತುಂಬ ಬೆಲೆ ಕಟ್ಟಬೇಕಾಗತ್ತೆ. ಬನ್ನಿ ತಿಳ್ಕೊಳ್ಳೋಣ ಅದ್ಯಾಕೆ ಅಂತ. ಇವತ್ತು ನೀವು ಏನು ಮಾಡ್ತಿದ್ದೀರೋ ಅದರ ಹಿಂದೆ ಇರೋದು ಒಂದೇ ಒಂದು ಗೋಲ್, ಅದೇ ರೀಪ್ರೊಡ್ಯೂಸ್. ಬಯೋಲಾಜಿಕಲಿ ಮಾತಾಡ್ತಿರೋದು, ನಾವೆಲ್ಲ ಈ ಪ್ರಪಂಚಕ್ಕೆ ಎರಡು ಕೆಲಸದ ಮೇಲೆ ಬಂದಿದ್ದೀವಿ. ಮೊದಲನೇದು ಸರ್ವೈವ್, ಊಟ, ಬಟ್ಟೆ, ಗೂಡು. ಆ್ಯಂಡ್ ಎರಡನೇದು ರೀಪ್ರೊಡ್ಯೂಸಿಂಗ್. ಬಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ. ಇಲ್ಲಿ ಯಾರ್ಯಾರಿಗೆ ಸರ್ವೈವಲ್ ನೀಡ್ ಸಿಕ್ಕಿದೆಯೋ, ಅಂದರೆ ಯಾರಿಗೆ ಊಟ ಟೈಮ್ಗೆ ಸಿಗ್ತಾ ಇದೆಯೋ, ಬಟ್ಟೆಗಂತೂ ಬರನೇ ಇರಲ್ವೋ, ಮಲಗೋಕೆ ಮನೆ ಕೂಡ ಇರುತ್ತೋ, ಅಂಥವ್ರೆ ಈ ಪೋರ್ನ್ ಆ್ಯಂಡ್ ಮಾಸ್ಟರ್ಬೇಷನ್ಗೆ ತುಂಬ ಅಡಿಕ್ಟ್ ಆಗಿರ್ತಾರೆ. ತಿನ್ನೋಕೆ ಅನ್ನ ಇಲ್ಲ, ಮಲಗೋಕೆ ಮನೆ ಇಲ್ಲ, ತನ್ನ ಡೈಲಿ ಸರ್ವೈವಲ್ಗೋಸ್ಕರ ಹೆಣ್ಗಾಡ್ತಿರೋ ಒಬ್ಬ ಬಡ ವ್ಯಕ್ತಿ ಇಂಥ ವಿಷಯಗಳಲ್ಲಿ ಟೈಮ್ ವೇಸ್ಟ್ ಮಾಡೋದನ್ನು ನೀವು ಯಾವತ್ತೂ ನೋಡಿರಲ್ಲ. ಬಟ್ ಅವನ ಸರ್ವೈವಲ್ ನೀಡ್ಸ್ ಮೊದಲೇ ಸಿಕ್ಕಿರೋದ್ರಿಂದ ಇವಾಗ ರೀಪ್ರೊಡಕ್ಟಿವ್ ನೀಡ್ಸ್ನ ಪೂರ್ತಿ ಮಾಡಬೇಕು ಅಲ್ವಾ? ಸೊ ಅದನ್ನು ಪೂರ್ತಿ ಮಾಡೋದಕ್ಕೆ ನಿನ್ನ ಹತ್ರ ಇಂಟರ್ನೆಟ್, ಡಿವೈಸ್, ಎಣಿಸೋಕ್ಕಾಗದೇ ಇರೋ ಅಷ್ಟು ಮಾಡೆಲ್ಸ್ ಆ್ಯಂಡ್ ಸಮ್ ಸೆಲೆಬ್ರಿಟೀಸ್ ಕೂಡ ಇದ್ದಾರೆ. ಇಲ್ಲಿ ನೀವು ನೋಡೋ ಕಾರ್ನ್ ಇಮೇಜಸ್ ಆ್ಯಂಡ್ ವಿಡಿಯೋಸ್ ನಿಮ್ಮ ಬ್ರೈನ್ನ ಒಂದು ಸಿಮ್ಯುಲೇಷನ್ ಒಳಗಡೆ ಎತ್ಕೊಂಡೋಗಿ ಹಾಕ್ತವೆ. ನಾವು ಈ ಸಿಮ್ಯುಲೇಷನಿಂದ ಆಚೆ ಬರೋದಕ್ಕೆ, ಈ ಕಾರ್ನ್ ಮಾಸ್ಟರ್ಬೇಷನ್ ಅಡಿಕ್ಷನಿಂದ ಆಚೆ ಬರೋದಕ್ಕೆ ನಿಮಗೆ ಕೆಲವೊಂದು ಪ್ರಾಕ್ಟಿಕಲ್ ಸ್ಟೆಪ್ಸ್ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಆ ಪ್ರಾಕ್ಟಿಕಲ್ ಸ್ಟೆಪ್ಸ್ ಆರ್ ಸೊಲ್ಯೂಷನ್ಸ್ ಇವಾಗ ಹೇಳೋಕೆ ಹೊರಟಿದ್ದೀನಿ. ಯು ಕ್ಯಾನ್ ವಿನ್ ದಿಸ್ ವಾರ್. ಎಲ್ಲದಕ್ಕಿಂತ ಮೊದಲು ನೀವು ಈ ಥರ ಯೋಚನೆ ಮಾಡಬೇಕು, ಇವತ್ತಿಂದ ಅವ್ರ ಈಗಲಿಂದಾನೆ 1% ಕೂಡ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ. ಇವತ್ತಿಂದ ನನ್ನ ಒಳ್ಳೇದಕ್ಕೋಸ್ಕರ ನಾನು ಇದರಿಂದ ದೂರ ಆಗ್ತಿದ್ದೀನಿ. ಈ ಬಲೆ ಒಳಗಡೆ ಸಿಕ್ಕಾಕೊಳ್ಳಲ್ಲ. ಚಿಕ್ಕೋರು, ದೊಡ್ಡೋರು, ಟೀನೇಜರ್ಸ್, ಇವತ್ತಿನ ಪೂರ್ತಿ ಜನ್ರೇಷನ್ಸಿಗಾಕೊಂಡಿರೋ ಈ ಟ್ರ್ಯಾಪಿಂದ ಆಚೆ ಬರ್ತೀನಿ.
ನೆಕ್ಸ್ಟ್, ನಿಮ್ಮ ಫೋನಿಂದ ಎಲ್ಲ ಹಾಟ್ ಮಾಡೆಲ್ಸ್, ಆಕ್ಟ್ರಸ್, ಸೆಲೆಬ್ಸ್ ಆರ್ ಇನ್ಫ್ಲೂಯೆನ್ಸರ್ಸ್ ಯಾವ ಪರ್ಸನ್ನ ನೋಡಿದ್ರೆ 1% ಆದರೂ ಸೆಕ್ಷುವಲಿ ಅಟ್ರಾಕ್ಟ್ ಆಗ್ತಿರೋ ಅಂಥವ್ರು ಎಲ್ಲರನ್ನು ಅನ್ಫಾಲೋ ಮಾಡಿ. ಆ್ಯಂಡ್ ನಿಮಗೆ ಅಂಥ ಕಂಟೆಂಟ್ ತೋರಿಸೋ ಎಲ್ಲ ಅಕೌಂಟ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಟೆಲಿಗ್ರಾಮ್ ಆರ್ ಬ್ರೌಸರ್ ಇವೆಲ್ಲದರ ಆಕ್ಸಸ್ ಬಂದ್ ಮಾಡಿ. ನೆಕ್ಸ್ಟ್, ನಿಮ್ಮ ಹತ್ರ ಎಷ್ಟು ಕಾರ್ ಮೆಟೀರಿಯಲ್ಸ್ ಸೇವ್ಡ್ ಆಗಿದ್ದಾವೆ ಫೋನಲ್ಲ ಆರ್ ಪಿ ಸಿನಲ್ಲ, ಈ ಕ್ಷಣಕ್ಕೆ ಅದನ್ನೆಲ್ಲ ಡಿಲೀಟ್ ಮಾಡಿ. ಅವನ್ನು ನೀವು ಡಿಲೀಟ್ ಮಾಡಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ. ಯಾಕಂದರೆ ನೀವು ಆ ಕಲೆಕ್ಷನ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡಿದ್ದೀರಿ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಈ ನಿಮ್ಮ ಕಲೆಕ್ಷನ್ ಬೇರೆ ಯಾರ ಕೈಗಾದರೂ ಸಿಕ್ಕರೆ, ಇಲ್ಲ ಬೇರೆ ಯಾರಾದರೂ ನೋಡಿಬಿಟ್ರೆ ನಿಮ್ಮ ಪರಿಸ್ಥಿತಿ ಏನಾಗಬೇಕು? ಅದಕ್ಕಿಂತ ಅವನ್ನೆಲ್ಲ ಡಿಲೀಟ್ ಮಾಡೋದೇ ಉತ್ತಮ. ಗಾಯ್ಸ್, ಈ ಪ್ರಾಬ್ಲಮ್ ತುಂಬ ದೊಡ್ಡದು, ಆದರೆ ಪರಿಹಾರ ಮಾತ್ರ ತುಂಬ ಚಿಕ್ಕದು. ಅಂಥ ಕಂಟೆಂಟ್ಸಿಂದ ದೂರನೇ ಇದ್ಬಿಡಿ. ನಿಮ್ಮ ಗುರಿ ಕೇವಲ ಸೆಕ್ಸ್ ಲೈಫ್, ಸೆಕ್ಷುವಲ್ ಡಿಸೈರ್ಸ್ನ ಪೂರೈಸ್ಕೊಳ್ಳೋದಕ್ಕೆ ಮಾತ್ರ ಆಗಿರಬಾರ್ದು. ದೊಡ್ಡ ದೊಡ್ಡ ಕಂಪನಿಗಳು ಆ್ಯಂಡ್ ಸಿಸ್ಟಮ್ ಎಲ್ರಿಗೂ ಮಾಡೋ ಥರ ನಿಮಗೂ ಕೂಡ ಆವ್ರೇಜ್ ಅವ್ರ ಮೀಡಿಯಾ ಕೋರ್ ಮಾಡಿ ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು ಅಂತಾನೆ ನೋಡ್ತಿರ್ತಾರೆ. ಸೊ ಪ್ಲೀಸ್, ಇದರಿಂದ ಆದಷ್ಟು ಬೇಗ ಆಚೆ ಬನ್ನಿ. ನೀವು ಯಾವುದಕ್ಕೋಸ್ಕರ ಹುಟ್ಟಿದ್ದೀರೋ ಅದ್ರ ಬಗ್ಗೆ ಮಾತ್ರ ಕೆಲಸ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.